ನಾನು ಹೇಳಿದ್ದು ಇದೇ ಜಗನ್ನಾಥದಾಸರ ನುಡಿಯನ್ನು ಅದರಲ್ಲಿ ಭೀಷ್ಮರಿಗಾಗುವಾಗ ಏನು ಹೇಳಿದ್ದು ಕೃಷ್ಣ ಏನು ಹೇಳಿದ್ದು ಜಗನ್ನಾಥದಾಸರು ಆಣದಲ್ಲಿ ಇಟ್ಟ ಭೀಷ್ಮನ ಅವಗುಣಗಳನ್ನು ಎಣಿಸಿದನೇ ಕರುಣಾಳು ಅಂತ ನಿಜವಾಗಿ ಏನಾಗಬೇಕಿತ್ತು ಬಾಣಗಳನ್ನು ಬಿಟ್ಟ ಭೀಷ್ಮನ ಅವಗುಣಗಳನ್ನು ಆಗಬೇಕಿತ್ತು ಆದರೆ ಜಗನ್ನಾಥದಾಸರು ಉದ್ದೇಶ ಪೂರ್ವಕವಾಗಿಯೇ ಇಟ್ಟ ಭೀಷ್ಮನ ಅವಗುಣಗಳ ಎಣಿಸಿದನೇ ಕರುಣಾಳು ಅಂತಂದಿದ್ದಾರೆ ಅಂದರೆ ಇದರ ಅಭಿಪ್ರಾಯ ನಿನ್ನೆ ನಾವು ನೋಡಿದಂತೆ ಬಾಣ ಶಬ್ದಕ್ಕೆ ಆತ್ಮ ಅಂದರೆ ಮನಸ್ಸು ಎನ್ನುವ ಅರ್ಥನೂ ಇದೆ ಪ್ರಣವೋ ಪ್ರಣವೋಧನು ಶರೋಹಿ ಆತ್ಮ ಬ್ರಹ್ಮ ತಲ್ಲಕ್ಷ್ಯಂ ಉಚ್ಯತೆ ಅಪ್ರಮತ್ತೇದ್ಧ ಶರವತ್ ತನ್ಮಯೋ ಅಂತ ಉಪನಿಷತ್ತಿನ ಮಾತು ಪ್ರಣವವೆಂಬ ಧನುಸ್ಸಿಗೆ ಮನಸ್ಸೆಂಬ ಬಾಣವನ್ನು ಜೋಡಿಸಿ ಬ್ರಹ್ಮನೆಂಬ ಗುರಿಗೆ ಹೊಡೆದಾಗ ಅದು ಬಾಣ ಅದೇ ಆಗುವುದಲ್ಲ ಲಕ್ಷ್ಯವೇ ಆಗುವುದಲ್ಲ ಲಕ್ಷ್ಯದ ಒಳಗೆ ಸೇರಿಕೊಳ್ತದೆ ಅಂತ ಅಲ್ಲಿ ಶರ ಅಂದರೆ ಆತ್ಮ ಅಂತ ಮನಸ್ಸು ಅಂತ ಹೇಳಿದ್ದಾರೆ ಅದನ್ನೇ ಇಲ್ಲಿ ಇಟ್ಟುಕೊಂಡಾಗ ಸರಿಯಾಗುತ್ತೆ ಬಾಣದಲ್ಲಿ ಇಟ್ಟ ಭೀಷ್ಮನ ಅಂದರೆ ಮನಸ್ಸಿನಲ್ಲಿ ಇಟ್ಟವ ಯಾರನ್ನು ಕೃಷ್ಣನನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಂತಹ ಕೃಷ್ಣನ ಇಟ್ಟುಕೊಂಡು ಅಂತಹ ಕೃಷ್ಣನು ಇವನ ಬಾಣದಲ್ಲಿ ಇಟ್ಟ ಭೀಷ್ಮನ ಯಾರ ಬಾಣದಲ್ಲಿ ಭೀಷ್ಮರ ತನ್ನ ಬಾಣದಲ್ಲಿ ತನ್ನ ಮನಸ್ಸಿನಲ್ಲಿ ಇಟ್ಟ ಯಾರನ್ನು ಇಟ್ಟ ಕೃಷ್ಣನನ್ನು ಇಟ್ಟ ಅಂದ್ರೆ ತನ್ನ ಮನಸ್ಸಿನಲ್ಲಿ ಇಟ್ಟ ಇಂತಹ ಕೃಷ್ಣ ಹೀಗೆ ಕೃಷ್ಣನನ್ನು ಭೀಷ್ಮ ತನ್ನ ಮನದಲ್ಲಿ ಇಟ್ಟುಕೊಂಡದ್ದಕ್ಕೆ ತನ್ನ ಬಾಣದಲ್ಲಿ ಇಟ್ಟದ್ದಕ್ಕೆ ಕೃಷ್ಣ ಏನು ಮಾಡಿದ ಭೀಷ್ಮರಲ್ಲಿ ಇಷ್ಟೂ ಸಮಯದಿಂದ ಬಂದಿರತಕ್ಕಂಥ ಅವಗುಣಗಳನ್ನೆಲ್ಲ ಕೃಷ್ಣ ಮರೆತು ಬಿಟ್ಟು ಅವಗುಣಗಳನ್ನು ಎಣಿಸಿದನೇ ಅಂದರೆ ನಮಯಂತೀ ಗುಣಹ ಯ ನಮಃ ಎನ್ನುವುದನ್ನು ಇನ್ನೇ ದಿವಸ ನಾವು ನೋಡಿ ಇವತ್ತಿನ ದಿವಸ ವರೆಣ್ಯಂ ಶಿರಸೇ ಸ್ವಾಹ ಅಂತ ಹೇಳಿ ಎರಡನೇ ಭಾಗ ಇದು ಷಟು ಇದೀಗ ಎರಡನೇ ಭಾಗ ವರೆಣ್ಯಂ ಶಿರಸೆ ಸ್ವಾಹ ಅಂತ ಸ್ವಾಹ ಅಂದರೆ ಏನು ಆಚಾರ್ಯ ಮಧ್ವರು ಸ್ವಾಹ ಎನ್ನುವ ಶಬ್ದಕ್ಕೆ ಅರ್ಥ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಸ್ವೀಯ ಯಸ್ಮಾತ್ ಸ್ವಾಹ ಇತ್ಯುಚ್ಚತೆ ಅಂತ ಸ್ವೀಯ ಸ್ವೀಕುರುತೆ ಯಸ್ಮಾತ್ ಸ್ವಾಹೇತ್ಯುಕ್ತ ಜನಾರ್ದನ ಅಂತ ಸ್ವಾಹ ಸ್ವೀಯಂ ಸ್ವೀಕುರುತೆ ನಾವು ಏನು ಕೊಟ್ಟರೂ ಕೂಡ ಅದು ನಮ್ಮದನ್ನು ಕೊಡುವುದಲ್ಲ ಅವನದ್ದನ್ನೇ ಅವನಿಗೆ ಕೊಡುವುದು ತ್ವದೀಯಮೇವ ತುಭ್ಯಂ ಸಮರ್ಪಯೇ ಅಂತ ಹೇಳಿಯೇ ನಾವು ದೇವರಿಗೆ ಏನಾದರೂ ಕೊಡುವುದು ಅದು ಎಂಥದೇ ಆಗಲಿ ಮಂತ್ರ ಪುಷ್ಪ ಆಗಲಿ ವಸ್ತು ಪುಷ್ಪ ಆಗಲಿ ಯಾವುದನ್ನೇ ಆಗಲಿ ಅದನ್ನು ದೇವರಿಗೆ ಎಲ್ಲವನ್ನು ಹ್ಮ್ ಹ್ಮ್ ಎಂಥದ್ದು ಪುಷ್ಪ ರೂಪದಿಂದ ದೇವರಿಗೆ ಸಮರ್ಪಣೆ ಮಾಡುವುದು ಅಂತ ನಮ್ಮಲ್ಲಿ ದಾಸರದ್ದೊಂದು ಹಾಡಲ್ಲಿ ಹ್ಮ್ ಚರಣ ಸೇವೆಯನಗೆ ಕೊಡಿಸೋ ನಿನ್ನ ಅಭಯಕರ ಪುಷ್ಪ ಎನ್ನ ಶಿರದಲ್ಲಿ ಮುಡಿಸೋ ಅಂತ ಹೇಳಿ ಅಲ್ಲಿ ಅಭಯ ಕರ ಪುಷ್ಪ ಅಂತ ಅಭಯದಿಂದ ಕೂಡಿದ ಕರವೆಂಬ ಪುಷ್ಪವನ್ನು ಎನ್ನ ಶಿರದಲ್ಲಿ ಮುಡಿಸೋ ದಾಸನ ಮಾಡಿಕೋ ಎನ್ನ ಅಂತ ದಾಸರದ್ದೊಂದು ಹಾಡು ಅಲ್ಲಿ ಆ ಕರವನ್ನು ಪುಷ್ಪ ರೂಪದಲ್ಲಿ ಹೇಳಿದರು ದೇವರಿಗೆ ನಾವು ಮುಂದೆ ಕೂತ್ಕೊಂಡು ಮಂತ್ರಗಳನ್ನು ಹೇಳುವಾಗ ಮಂತ್ರ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿಕೊಂಡು ಮಂತ್ರ ಹೇಳಿದ ಮೇಲೆ ಮಂತ್ರವನ್ನು ಪುಷ್ಪ ರೂಪದಲ್ಲಿ ಸಮರ್ಪಣೆ ಮಾಡುವುದು ಅಂತ ಏನದು ಎಲ್ಲವನ್ನು ಪುಷ್ಪ ಪುಷ್ಪ ರೂಪದಲ್ಲಿ ಹೇಳ್ತಾ ಇದ್ದಾರೆ ಅಹಿಂಸಾ ಪ್ರಥಮಂ ಪುಷ್ಪಂ ಅಂತೂ ದೇವರಿಗೆ ಪುಷ್ಪ ಅಂತೂ ಬಹಳ ಮುಖ್ಯ ಅಂತ ಆಯಿತು ಮುಖ್ಯ ಪುಷ್ಪಗಳು ಯಾವುದು ಅಂತಂದಾಗ ಅಹಿಂಸಾ ಪ್ರಥಮಂ ಪುಷ್ಪ ಅಂತ ಹೇಳಿಕೊಂಡು ಬರ್ತಾರೆ ಅದು ಯಾಕೆ ಅಂದರೆ ಯಾವುದನ್ನು ಅರ್ಪಣೆ ಮಾಡುವುದರಿಂದ ನಮಗೆ ಆಂತರಿಕವಾಗಿ ಪೋಷಣೆಯನ್ನು ಕೊಡ್ತದೋ ಅದನ್ನು ಪುಷ್ಪ ಅಂತ ಕರೆದ್ರು ಪ್ರಾಯಶಃ ಆಂಗ್ಲ ಭಾಷೆಯಲ್ಲಿ ಕೂಡ ಅಲ್ಲಿಂದಲೇ ಬಂದದ್ದು ಏನು ಪುಷ್ ಸ್ವಲ್ಪ ಅವರನ್ನು ಪುಷ್ ಮಾಡಿ ಅಂತ ನಮ್ಮಲ್ಲಿ ಒಂದು ಮಾತು ಉಂಟು ಅವ ಹಿಂದೆನೇ ನಿಲ್ಲುವುದು ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಹಾಗಂತ ಒಳ್ಳೆಯ ತಿಳುವಳಿಕೆ ಉಂಟು ಅವನಲ್ಲಿ ಆವಾಗ ಬೇರೆಯವರೇನಂತಾರೆ ಸ್ವಲ್ಪ ಅವನ ಪುಷ್ ಮಾಡಿ ಅವನನ್ನು ಮುಂದೆ ಮಾಡಿ ಅಂತ ಹಾಗಾದರೆ ನಾವು ಮುಂದೆ ಬರಲಿಕ್ಕೆ ಆಧ್ಯಾತ್ಮಿಕವಾಗಿ ಅಥವಾ ಲೌಕಿಕವಾಗಿಯೇ ಆಗಲಿ ನಾವು ಸ್ವಲ್ಪ ಮುಂದೆ ಬರಲಿಕ್ಕೆ ಯಾವುದು ನಮಗೆ ಸಹಾಯ ಮಾಡ್ತದೋ ಅದನ್ನು ಪುಷ್ ಪಾ ಅಂತ ಕರೆದ್ರು ಪಾ ಅಂದರೆ ಪಾಲನೆ ಮಾಡುವುದು ಅಂತ ಅರ್ಥ ಪುಷ್ ಅಂದರೆ ಮುಂದೆ ಮಾಡುವುದು ಅಂತ ಅರ್ಥ ಪೋಷಿಸುವುದು ಅಂತ ಅರ್ಥ ಪೋಷಿಸುವ ಮೂಲಕ ನಮ್ಮನ್ನು ಹುರಿದುಂಬಿಸುವ ಮೂಲಕ ಯಾವುದು ಪಾಲನೆ ಮಾಡುತ್ತೋ ಅದನ್ನು ಪುಷ್ಪ ಅಂತ ಕರೆದ್ರು ಅದರಿಂದ ಮಂತ್ರ ಪುಷ್ಪಂ ಸಮರ್ಪಯ ಮಿಂತ ಹೀಗೆ ಎಲ್ಲ ಕಡೆಯೂ ಬಂತು ಈಗ ಏನಂತ ಇದ್ದಾರೆ ಸ್ವಾಹ ಎನ್ನುವ ಶಬ್ದದ ಅರ್ಥ ಏನು ಸ್ವೀಯಂ ಸ್ವೀಕುರುತೆ ನಾವು ಏನೇ ದೇವರಿಗೆ ಅರ್ಪಣೆ ಮಾಡಲಿ ಅದು ಯಾರದ್ದು ಅಂತಂದರೆ ಅವನದ್ದನ್ನೇ ನಾವು ಅವನಿಗೆ ಅರ್ಪಣೆ ಮಾಡುವುದು ಹೊರತು ನಮ್ಮದು ಅಂಥೇಳಿ ಅದರಲ್ಲಿ ಏನೂ ಇಲ್ಲ ಭಾಗವತದಲ್ಲಿಯೂ ಕೂಡ ಇದೇ ವಿಷಯದಲ್ಲಿ ಒಂದು ಮಾತು ಬರುತ್ತೆ ಏಕಾದಶ ಸ್ಕಂದದಲ್ಲಿ ಏನು ಅಂತ ಲೋಕೆ ಎಚ್ಚ ಅತಿ ಪ್ರಿಯಂ ಆತ್ಮನಃ ನಿವೇದಯೇತ್ ಮಹ್ಯಂ ತತ್ ಅನಂತ್ಯಯ ಕಲ್ಪ್ಯತೆ ಅಂತ ಭಗವಂತನದ್ದೇ ಉದ್ಧವನನ್ನು ಕುರಿತು ಒಂದು ಮಾತು ಯತ್ ಸ್ವಾಹ ಪ್ರಿಯ ಹೌದು ನನ್ನದ್ದನ್ನೇ ಸ್ವೀಕಾರ ಮಾಡ್ತಾನೆ ಹೌದು ಆದರೆ ಕೊಡಲಿಕ್ಕೊಂದು ಮಾಧ್ಯಮ ಬೇಕಲ್ಲ ಯಾರು ಮಾಧ್ಯಮ ನಾವು ಮಾಧ್ಯಮ ಸರಿ ನಮ್ಮನ್ನು ಮಾಧ್ಯಮವನ್ನಾಗಿಟ್ಟುಕೊಂಡು ಭಗವಂತ ತನ್ನದ್ದನ್ನು ತಾನು ಸ್ವೀಕಾರ ಮಾಡ್ತಾನೆ ಅಲ್ಲಿ ನಮ್ಮಲ್ಲಿಯೂ ಕೂಡ ಒಂದು ಚೈತನ್ಯ ಅಂತ ಒಂದು ಉಂಟಲ್ಲ ಎಷ್ಟೋ ಸಂದರ್ಭದಲ್ಲಿ ನಾವು ಈ ನಮ್ಮಲ್ಲಿದ್ದದ್ದನ್ನು ದೇವರಿಗೆ ಕೊಡುವಾಗ ಏನು ಮಾಡ್ತೇವೆ ನಾವು ಅಂತಂದರೆ ಅದು ಒಂದು ವಸ್ತುವಿನ ಮೇಲೆ ತುಂಬ ನಮಗೆ ಪ್ರೀತಿ ಉಂಟು ಅಂತಂದ್ರೆ ಅದನ್ನು ನಾವಿಟ್ಟುಕೊಳ್ತೇವೆ ಉದಾಹರಣೆಗೆ ದಾನ ಮಾಡತಕ್ಕಂತಹ ಪ್ರಸಂಗ ಕಠೋಪನಿಷತ್ತಿನಲ್ಲಿ ಅದೇ ವಿಷಯ ಬರುವುದು ತಾನೆ ಅಪ್ಪ ಮಾಡುವ ದಾನಕ್ಕೆ ಮಗ ಸಿಟ್ಟಾಗಿ ಅಪ್ಪನನ್ನು ತರಾಟೆಗೆ ತಕೊಂಡದ್ದಲ್ವೋ ಜಗ್ಧ ತೃಣಾಹ ದುಗ್ಧ ದೋಹ ನಿರೀಂದ್ರಿಯ ಅಪ್ಪ ಇಂತಹ ಆಕಳುಗಳನ್ನು ಕೊಟ್ಟು ಏನು ಪುರುಷಾರ್ಥ ಸಾಧನೆ ಮಾಡುತ್ತೀವೋ ಅಂತ ಮಗ ಅಪ್ಪನಿಗೆ ಜೋರು ಮಾಡಿದ್ದು ತಾನೆ ಅದರಿಂದ ಸಾಮಾನ್ಯವಾಗಿ ನಮ್ಮ ದಾನ ಮಾಡುವ ಪ್ರಸಂಗ ಅಂತಂದಾಗ ಹೇಗಿರುತ್ತೆ ಅಂತ ಕೇಳಿದರೆ ಒಳ್ಳೆದು ಅಂತ ಏನಿದ್ರೆ ಅದನ್ನು ನಮಗಿಟ್ಟುಕೊಂಡು ನಮಗೆ ಉಪಯೋಗ ಇಲ್ಲ ಅಂತ ಏನಿರುತ್ತೆ ಅದನ್ನು ನಾವು ಇನ್ನೊಬ್ಬರಿಗೆ ದಾನ ಕೊಡ್ತೇವೆ ಕೃಷ್ಣ ಅಂತ ಇದ್ದಾನೆ ಉದ್ದವನ ಮೂಲಕ ಹಾಗಲ್ಲ ದಾನದ ಕ್ರಮ ಯಾವುದ ನಮಗೆ ತುಂಬ ಅಗತ್ಯವಾಗಿ ಅಂತ ಇರುತ್ತೋ ಅದನ್ನು ಮತ್ತೊಬ್ಬರಿಗೆ ಕೊಡಬೇಕು ಆವಾಗ ಅಲ್ಲಿ ದಾನದ ಮಹತ್ವ ಇಲ್ಲಿದೆ ಅದನ್ನು ದಾನ ಅಂತ ಕರೆಯುವುದೇ ಇಲ್ಲ ಅಂತಾರೆ ಯಾಕ ಗೊತ್ತಾ ದಾನ ಶಬ್ದದ ಅರ್ಥ ಏನು ನೋಡ್ತಾ ಹೋದರೆ ಸ್ವತ್ವ ಧ್ವಂಸ ಪೂರ್ವಕ ಪರ ಸ್ವತ್ವ ಆಪಾದನ ಒಂದು ವಸ್ತುವಿನ ದಾನ ಮಾಡುವುದು ಅಂದರೆ ಏನರ್ಥ ನನ್ನ ಬಳಿಯಲ್ಲಿದ್ದದನ್ನು ದಾನ ಮಾಡುವುದಂದ್ರೆ ಏನರ್ಥ ಇಷ್ಟತನಕ ಆ ವಸ್ತುವಿನಲ್ಲಿ ನನ್ನ ಸ್ವತ್ವ ಇತ್ತು ಅಂದ್ರೆ ನನ್ನದು 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 ಅಂತ ಭಾವನೆ ಇತ್ತು ಇನ್ನೊಬ್ನಿಗೆ ಕೊಡುವುದಂದ್ರೆ ಏನರ್ಥ ಅದರಲ್ಲಿ ಇಷ್ಟತನಕ ಇದ್ದಂತ ನನ್ನ ಸ್ವತ್ವವನ್ನು ನಾನು ಬಿಟ್ಟು ಬಿಡಬೇಕು ಅವನ ಸ್ವತ್ವ ಅದರಲ್ಲಿ ಈ ತನಕ ಬಂದಿಲ್ಲ ಆ ಅವನ ಸ್ವತ್ವ ಬರುವಂತೆ ಮಾಡುವ ಕ್ರಿಯೆಗೆ ದಾನ ಅಂತ ಹೆಸರು ಸ್ವ ಸ್ವತ್ವ ನನ್ನ ಸ್ವತ್ವದ ಧ್ವಂಸಪೂರ್ವಕ ಪರ ಸ್ವತ್ವ ಆಪಾದನ ಅಂತ ಹೇಳುತ್ತೆ ಇದು ದ ನಿಜವಾಗಿ ದಾನ ಶಬ್ದದ ಅರ್ಥ ಈಗ ನಮಗೆ ಬೇಕಾ ಬೇಡಾದ್ದನ್ನು ನಾವು ಇನ್ನೊಬ್ಬನಿಗೆ ಕೊಡ್ತೇವೆ ಅಂತಂದರೆ ಅವಾಗ ಅದು ದಾನ ಆಗಿಲ್ಲ ಯಾಕೆ ಅದು ನಮಗೆ ಬೇಡ ಅಂತಲೇ ನಾವು ತೆಗೆದಿಟ್ಟದ್ದಲ್ವೋ ಅಂದರೆ ಏನರ್ಥ ನಾವು ಅದರಲ್ಲಿ ನಮ್ಮ ಸ್ವತ್ವವನ್ನು ಯಾವಾಗಲೂ ಬಿಟ್ಟಾಗಿದೆ ಈಗ ಅವನಿಗೆ ಕೊಡುವಾಗ ಏನು ಬಿಡುವ ಹಂತ ಬಂತು ಏನು ಬಿಡುವ ಪ್ರಸಂಗ ಬಂತು ಅದರಿಂದ ಸ್ವತ್ವ ಬರುವಂತೆ ಮಾಡಿದ್ದಷ್ಟೇ ವಿನಃ ನಮ್ಮ ಸ್ವತ್ವ ಧ್ವಂಸ ಏನು ಈ ಸಂದರ್ಭದಲ್ಲಿ ಆಗಲಿಲ್ಲ ಬೇಡ ಅಂತ ಬಿಟ್ಟದ್ದು ಯಾರು ಬೇಕಾದರೂ ಕೊಂಡೋಗ್ಲಿ ಅಂತ ಬಿಟ್ಟದ್ದು ಅಕಸ್ಮಾತ್ ತನ್ನಷ್ಟಕ್ಕೆ ಅದು ಹಾಳಾಗಿ ಹೋದರೂ ನಮಗೆ ಬೇಸರ ಇಲ್ಲ ಕಳ್ಳ ಬಂದು ಹಿಡ್ಕೊಂಡು ಹೋದರೂ ನಮಗೆ ಅದರಲ್ಲಿ ಬೇಸರ ಇಲ್ಲ ಅಂತಹ ವಸ್ತುವಿನಲ್ಲಿ ನಮ್ಮ ಸ್ವತ್ವ ಇಲ್ಲ ಅಂತಲೇ ಅರ್ಥ ಇಲ್ಲದಿರುವಾಗ ಮತ್ತೆ ಆ ಸ್ವತ್ವಕ್ಕೆ ಧ್ವಂಸ ಎಲ್ಲಿಂದ ಬಂತು ಪರಸ್ವತ್ವ ಆಪಾದನೆ ಅಂತ ಎಲ್ಲಿಂದ ಬಂತು ಅದೇನಾಯ್ತು ಒಟ್ಟಿಗೆ ಅದು ದಾನ ಅಂತ ಆಗಿಲ್ಲ ಕೃಷ್ಣ ಉದ್ದವನಿಗೆ ಹೇಳೋದು ದಾನ ಅಂತಂದ್ರೆ ನಿಜವಾಗಿ ದಾನ ಶಬ್ದದ ಅರ್ಥ ಕೂಡಬೇಕು ಅಂತ ಆದ್ರೆ ಏನಾಗಬೇಕು ವಸ್ತು ಎಂತದ್ದಾಗಬೇಕು ಎದ್ಯ ಇಷ್ಟತಮಂ ಲೋಕೆ ಇದು ನನಗೆ ಇಷ್ಟಕ್ಕಿಂತಲೂ ಇಷ್ಟ ನಾನಾ ರೀತಿಯಲ್ಲಿ ಇರುತ್ತಲ್ಲ ವಸ್ತುಗಳು ಇಷ್ಟ ಇದು ನನಗೆ ಇದು ಬೇಕಾದದ್ದು ಇದು ತುಂಬ ಬೇಕಾದದ್ದು ಅಂತ ಇವರು ಬೇಕಾದವರು ಇವರು ತುಂಬ ಬೇಕಾದವರು ಅಂತ ಉದಾಹರಣೆಗೆ ಅದೇ ಏನೋ ಏನೋ ಮನೆಯಲ್ಲಿ ಒಂದು ಕಾರ್ಯಕ್ರಮ ಅಂತಾದಾಗ ನಮಗೆ ಬೇಕಾದವರನ್ನು ಕರೀತೇವೆ ನೂರು ನೂರೈವತ್ತು ಜನ ಆಗುವ ಪ್ರಸಂಗ ಬಂತು ನಮಗೆ ಬೇಕಾದವರನ್ನು ಕರೆದಾಗ ಆವಾಗ ಸರ್ಕಾರಿ ಅಧಿಕಾರಿಗಳು ಹೇಳಿದರು ಈಗ ಕೋವಿಡ್ನ ಕಾಲ ಅದರಿಂದ ನಿಮಗೆ ತುಂಬ ಬೇಕಾದವರನ್ನು ಕರೀರಿ ಅಷ್ಟೇ ಸಾಕು ಅಂತ ಅವಾಗ ಏನು ಮಾಡ್ತೇವೆ ಪುನಃ ನೂರೈವತ್ತು ಜನರು ಕೂಡ ಪುನಃ ಆರಿಸ್ತೇವೆ ನಾವು ಇವರು ತುಂಬ ಬೇಕಾದರು ಅಂತೇಳಿ ಅವರನ್ನು ಕರೀತೇವೆ ಕಾರ್ಯಕ್ರಮ ಮಾಡ್ತೇವೆ ಅದೇ ರೀತಿಯಲ್ಲಿ ವಸ್ತುಗಳು ನಮಗೆ ಇಷ್ಟ ಅಂತಿರುತ್ತೆ ಅದರಲ್ಲಿಯೂ ಕೂಡ ತುಂಬ ಇಷ್ಟವಾದ್ಯಾವುದು ಅದನ್ನು ಮುಖ್ಯಂ ನಿವೇದೆ ಕೃಷ್ಣ ಅಂತ ಇದ್ದಾನೆ ಅದನ್ನು ನನಗೆ ಕೊಡು ನನಗೆ ಕೊಡಲಿಕ್ಕೆ ನನಗೆ ಅಲ್ಲಿ ಮನ ಅಲ್ಲಿ ಅದರಲ್ಲಿ ಮನಸ್ಸು ಮಾಡು ನಿಮ್ಮಲ್ಲಿ ಹಳ್ಳಿಗಳಲ್ಲಿ ಒಂದು ಚಾಲ್ತಿಯಲ್ಲಿ ಉಂಟು ಸಾಮಾನ್ಯವಾಗಿ ಪುರೋಹಿತರು ಅಂತಿರ್ತಾರಲ್ಲ ನಾವು ಅವರನ್ನು ಗಣನೆ ತೆಗೆ ಗಣನೆಗೆ ತೆಕೊಳ್ಳುವುದು ನಮ್ಮ ಮನೆಯ ಕಾರ್ಯಕ್ರಮದ ದಿವಸ ಮಾತ್ರ ಬೇರೆ ಸಂದರ್ಭದಲ್ಲಿ ಅವರು ಹೇಗಿದ್ದಾರೆ ಬದುಕಿದ್ದಾರೋ ಸತ್ತಿದ್ದಾರೋ ಅಂತೂ ಕೂಡ ವಿಮರ್ಶೆ ಮಾಡುವರಲ್ಲ ಮನೆಯಲ್ಲಿ ಏನೋ ಶ್ರಾದ್ದ ಪ್ರಕರಣ ಬಂತು ಆವಾಗ ಪುರೋಹಿತರು ಹುಡ್ಕೊಂಡು ಹೋದೆವು ಏನೋ ನಮ್ಮದೇ ಒಂದು ಮೂಲ ನಾಗ ಎಲ್ಲೋ ಉಂಟು ಅಂತ ಹೇಳುವಾಗ ಆ ನಾಗನಿಗೆ ತಂಬಿಲ್ಲ ತಾನು ಅಂತ ಹಾಕಬೇಕು ಆವಾಗ ಬೇರೆ ವರ್ಗದವರಿಗೂ ಕೂಡ ಬೇಕು ಯಾರು ಭಟ್ರು ಪುರೋಹಿತರು ಬೇಕು ಆವಾಗ ಅವರನ್ನು ಹಿಡ್ಕೊಂಡು ಹೋಗುವಂಥ ಒಂದು ಸಂಪ್ರದಾಯ ನಮ್ಮಲ್ಲೆಲ್ಲ ಬಂದು ಬಿಟ್ಟಿದೆ ಅಂತಹ ಭಟ್ರು ಬರುವಾಗ ಅವರಿಗೆ ಕ್ರಮ ಪ್ರಕಾರಕ್ಕಿ ತೆಂಗಿನಕಾಯಿ ಎಲ್ಲ ಕೊಡಬೇಕಲ್ಲ ಅದನ್ನು ಹಿಂದಿನ ದಿವಸ ತೆಂಗಿನಕಾಯಿ ಕೊಯ್ಯಿಸ್ತಾನೆ ಯಜಮಾನ ಒಬ್ಬನನ್ನು ತೆಂಗಿನ ಮರ ಹತ್ತಿಸಿ ತೆಂಗಿನಕಾಯಿ ಕೊಯ್ಯಿಸ್ತಾನೆ ಆ ತೆಂಗಿನಕಾಯಿಯಲ್ಲಿ ಕೊಯ್ತಿರಬೇಕಾದ್ರೆ ಇವಾಗ ಕೆಳಗೆ ನಿಂತುಕೊಂಡು ಯಜಮಾನ ಹೇಳೋದು ನಮ್ದು ಅದು ತುಳು ಭಾಷೆಯಲ್ಲಿ ಬಂದದ್ದು ಹಾಂ ನಾನು ಅಂದರೆ ಬಟ್ಟರೆ ತಾರ ಇಲ್ಲ ದೆಪ್ಪಲ ಅಂತ ಹೇಳಿ ಅಂದರೆ ಪುರೋಹಿತರಿಗೆ ಕೊಡಲಿಕ್ಕೆ ಬೇಕಾಗಿರ್ತಕ್ಕಂಥ ತೆಂಗಿನಕಾಯಿಯನ್ನು ಕೂಡ ಒಂದು ಕೊಯ್ಯಿ ಅರ್ಥ ಅಂದರೆ ಏನರ್ತ ಅದ್ರ ಅದು ಚಿಕ್ಕ ತೆಂಗಿನಕಾಯಿ ಕೊಯ್ಯಿ ಅಂತ ಅರ್ಥ ಹೀಗೆ ಸುಮ್ಮನೆ ತಮಾಷೆಗೆ ಬಂದದ್ದು ಅಂದರೆ ಇನ್ನೊಬ್ರಿಗೆ ಕೊಡಲಿಕ್ಕಿದ್ದದ್ದು ಅಂತಂದಾಗ ನಮಗೆ ಅದರಲ್ಲಿ ಒಂದು ತಾತ್ಸಾರ ಬುದ್ಧಿ ಬರುತ್ತೆ ಕೃಷ್ಣಾಂದ ನನಗೆ ಕೊಡುವುದು ಅಂತಂದರೆ ನನ್ನ ಪ್ರತಿಮೆಯ ಮುಂದೆ ಇಟ್ಟು ನೈವೇದ್ಯ ಮಾಡುವುದು ಅಂತ ಒಂದಾಯ್ತಲ್ಲ ಮತ್ತು ವ್ಯಕ್ತಿಗಳನ್ನು ಕೂಡ ಪ್ರತಿಮೆಯನ್ನಾಗಿ ಮಾಡಿಕೊಂಡು ಅಲ್ಲಿಯೂ ಕೂಡ ನನ್ನ ಆರಾಧನೆ ಮಾಡುವುದಲ್ವೋ ನೀನು ವ್ಯಕ್ತಿಗೆ ದಾನ ಕೊಡ್ತಿ ದಾನ ಕೊಟ್ಟ ಮೇಲೆ ಕೃಷ್ಣಾರ್ಪಣೆ ಏನು ಅಂತ ಬಿಡ್ತೀಯ ಈ ಎಕ್ಸ್ ಅಂತರ್ಗತ ಮಧ್ವಾಂತರ್ಗತ ಗೋಪಾಲಕೃಷ್ಣ ಪ್ರಿಯತ ಅಂತಲೇ ತಾನೇ ನೀನು ಕೃಷ್ಣಾರ್ಪಣೆ ಬಿಡುವುದು ಸಂಕಲ್ಪ ಮಾಡುವುದು ಹಾಗಾದ್ರೆ ಆ ವ್ಯಕ್ತಿಯಲ್ಲಿ ಕೊಡುವುದು ಅಂತಂದು ಕೂಡ ವ್ಯಕ್ತಿಗೆ ಅಲ್ಲ ವ್ಯಕ್ತಿಯ ಒಳಗಿರತಕ್ಕಂತಹ ನನಗೆ ಪ್ರೀತಿಗೋಸ್ಕರ ತಾನೇ ನೀನು ಕೊಡುವುದು ಹೌದು ಹಾಗಾದರೆ ಏನಂತದ್ದನ್ನು ಕೊಡಬೇಕು ಯತ್ ಯತ್ ಇಷ್ಟ ತಮ್ ಲೋಕೆ ಈ ಕಾಶಿ ಗಯಾ ಪ್ರಯಾಗ ಇಲ್ಲಿಗೆಲ್ಲ ಹೋದಾಗ ಒಂದು ಹಣ್ಣು ಮತ್ತೊಂದು ತರಕಾರಿ ಮತ್ತೊಂದೇನಾದರೂ ಭಕ್ಷ್ಯ ಅಂದರೆ ಸ್ವೀಟ್ ಇದನ್ನು ಬಿಡಬೇಕು ಅಂತ ಗಯವಾಡರು ನಮ್ಗೆ ಹೇಳ್ತಾರಲ್ಲ ಅವಾಗ ಅವರೇ ಹೇಳ್ತಾರೆ ನಿಮ್ಗೆ ಯಾವುದು ಇಷ್ಟವೋ ಅದನ್ನು ಬಿಡಬೇಕು ಅಂತಾರೆ ಇಲ್ಲದ್ರೆ ಅವ್ರು ಹಾಗೆ ಹೇಳದಿದ್ರೆ ಮಾಡ್ತೇವೆ ಅಂದರೆ ಅಕಸ್ಮಾತ್ ಪಪ್ಪಾಯಿ ನನಗೆ ಆಗೋದಿಲ್ಲ ಅಂತಂದ್ರೆ ನಾನು ಪಪ್ಪಾಯಿ ಬಿಟ್ಟಿದ್ದೇನೆ ಒಂದು ಹಣ್ಣಾಯ್ತು ಒಂದು ಪಪ್ಪಾಯಿ ಬಿಟ್ಟಿದ್ದೇನೆ ಅಂತ ಹಾಗಲಕಾಯಿ ತುಂಬ ಕಹಿ ಹಾಗಲಕಾಯಿ ಬಿಟ್ಟಿದ್ದೇನೆ ಅಂತ ಸ್ವೀಟ್ ಅದು ಎಲ್ಲ ಬಿಡ್ತಾನೆ ಯಾಕೆ ಇವನಿಗೆ ಸಕ್ಕರೆ ಕಾಯಿಲೆ ಅಂತ ಹೇಳಿ ಅದಕ್ಕಂತಾರೆ ಏನು ಅಂತ ನಿಮಗೆ ಇಷ್ಟವಾದ್ಯಾವುದೋ ಅದನ್ನು ಬಿಡುವುದೇ ನಿಜವಾದ ತ್ಯಾಗ ಆದ್ದರಿಂದ ಸ್ವಾಹ ಅಂತಂದು ಬಿಟ್ಟರೆ ಕೊಡುವುದು ಅಗ್ನಿಯಲ್ಲಿ ಕೂಡ ಆಹುತಿಯನ್ನು ಹಾಕುವಾಗ ಇಂದ್ರಾಯ ಸ್ವಾಹ ಇಂದ್ರಾಯ ಇದಂ ನ ಮಮ ಏನಾಯ್ತಲ್ಲಿ ಅಂದ್ರೆ ದಾನವೇ ಆಯ್ತು ಅಂದ್ರೆ ಏನರ್ಥ ನ ಸ್ವ ಸ್ವತ್ವ ಧ್ವಂಸಪೂರ್ವಕ ಇಂದ್ರಾಯ ಇದಂ ಇಂದ್ರನ ಸ್ವತ್ವ ಅಲ್ಲಿ ಬರುವಂತೆ ಮಾಡುವುದು ಅಲ್ವೋ ಅದರಿಂದ ಅಂತಹ ಸಂದರ್ಭ ಅದ್ರಿಂದಲೇ ಹಿರಿಯರು ಮತ್ತೊಂದು ಹೇಳಿದ್ದುಂಟು ನಾವಿಷ್ಟೆಲ್ಲ ಹೋಮ ಹವನ ಮಾಡ್ತೇವೆ ಮಾಡಿದ್ರೂ ಕೂಡ ಯಾಕೆ ನಮ್ಗೆ ಅಷ್ಟು ಫಲ ಬರುವುದಿಲ್ಲ ಅಂತಂದ್ರೆ ಅದಕ್ಕೆ ಅವರು ಹೇಳಿದ್ದು ಒಂದು ಹೋಮ ಹವನ ಮಾಡುವ ಸಂದರ್ಭದಲ್ಲಿ ಒಂದು ಕರ್ಮವನ್ನು ಮಾಡುವ ಸಂದರ್ಭದಲ್ಲಿ ಬೇಕಾದದ್ದು ಮೂರು ಶುದ್ಧಿ ದ್ರವ್ಯ ಶುದ್ಧಿ ಕ್ರಿಯಾಶುದ್ಧಿ ಭಾವಶುದ್ಧಿ ಅಂತ ದ್ರವ್ಯ ಶುದ್ಧಿ ಅಂದ್ರೆ ಏನರ್ಥ ಒಳ್ಳೆಯ ವಸ್ತು ಅದು ಉತ್ತಮ ವಸ್ತು ಆಗಲಿ ತುಪ್ಪದಿಂದ ಹಿಡಿದು ಹವಿಸ್ಸಿಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳು ಕೂಡ ಉತ್ತಮವಾದ್ದು ಆಗಬೇಕು ಹಾಗಿದ್ರೆ ಅದನ್ನು ಏನು ಅಂತ ಕರೀತಾರೆ ದ್ರವ್ಯ ಶುದ್ಧಿ ಅಂತ ಕರೀತಾರೆ ಹಾಗಾದ್ರೆ ಕೃಷ್ಣ ಹೇಳುವಂತೆ ಎದ್ಯ ಇಷ್ಟತಮಂ ಲೋಕೆ ತತ್ ತತ್ ಮಹ್ಯಂ ನಿವೇದಯತೆ ಇಷ್ಟೇ ಅಲ್ಲ ಮತ್ತು ಪುನಃ ಹೇಳ್ತಾನೆ ಎಚ್ಚ ಅತಿ ಪ್ರಿಯಂ ಆತ್ಮನಃ ಪುನಃ ಅದರಲ್ಲಿ ಅತಿ ಪ್ರಿಯಂ ಎರಡು ಅರ್ಥ ಮಾಡ್ಬೋದು ಕೆಲವರು ಸ್ವಲ್ಪ ಊಹಕಿಗಳು ಹೇಳುವುದು ಇರ್ಬೋದು ಏನು ಅಂತ ಎದ್ಯದ್ ಇಷ್ಟತಮಂ ಲೋಕೆ ಕೃಷ್ಣ ಹೇಳಿದ್ದಾನೆ ನಮಗೆ ಯಾವುದು ತುಂಬ ಇಷ್ಟವೋ ಅದನ್ನು ಕೃಷ್ಣನಿಗೆ ನೈವೇದ್ಯ ಮಾಡಬೇಕು ನೈವೇದ್ಯ ಮಾಡಬೇಕು ಅಂತ ಕೃಷ್ಣ ಹೇಳಿದ್ದಾನೆ ಅಂತ ಇದನ್ನು ನೋಡಿ ಕೆಲವು ಕುಹಕಿಗಳು ಏನು ಮಾಡ್ತಾರೆ ಅಂತಂದರೆ ಆ ಕುಹಕಿಗೆ ಮದ್ಯ ತುಂಬ ಇಷ್ಟ ಮಾಂಸ ತುಂಬ ಇಷ್ಟ ಕೊಳತದ್ದು ಅದು ತುಂಬ ಇಷ್ಟ ಅವೇನು ಮಾಡ್ತಾನೆ ಕೃಷ್ಣ ಹೇಳಿದ್ದಾನೆ ಅಂತಾನೆ ನೈವೇದ್ಯ ಮಾಡಲಿಕ್ಕೆ ಹೋಗ್ತಾನೆ ಆವಾಗ ಕೃಷ್ಣನಿಂದ ಹೆಚ್ಚ ಅತಿಪ್ರಿಯಂ ಆತ್ಮನ ಅಂತ ಪುನಃ ಒಂದು ಸೇರಿಸಿದ ನಿನಗೆ ಇಷ್ಟ ಆಗಿರಬಹುದು ಆದರೆ ತೆಗೆದುಕೊಳ್ಳತಕ್ಕಂಥ ನನಗೂ ಕೂಡ ಅದು ಪ್ರಿಯ ಆಗಿರ್ಬೇಕು ನನಗೂ ಕೂಡ ಅದು ಇಷ್ಟ ಆಗಿರ್ಬೇಕು ಅದರಿಂದ ಯದ್ಯತ್ ಪ್ರಿಯತಮಂ ಲೋಕೆ ಯಚ್ಚ ಅತಿ ಪ್ರಿಯಂ ಆತ್ಮನಃ ತತ್ ತತ್ ಮಹ್ಯಂ ನಿವೇದಯತ್ ಅಂತ ಹೀಗೆ ಕೃಷ್ಣ ಸ್ವಾಹ ಅಥವಾ ದಾನ ಎನ್ನುವ ಶಬ್ದದ ಅರ್ಥವನ್ನು ತಾನು ಭಾಗವತದಲ್ಲಿ ತಿಳಿಸಿಕೊಡ್ತಾನೆ ಹಾಗೆ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಅನಂತ್ಯಾಯ ಕಲ್ಪತೆ ಕಲ್ಪ್ಯತೆ ಅದಕ್ಕೆ ಎಷ್ಟು ಫಲ ಅಂತ ಕೇಳಿದ್ರೆ ಹೇಳಲಿಕ್ಕೆ ಆಗೋಲ್ಲ ಆನಂತ್ಯಾಯ ಅನಂತ್ಯಾಯ ಶಬ್ದಕ್ಕೆ ಒಂದು ಫಲ ಎಷ್ಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ ಎರಡನೇದ್ದು ಅಂತ ಇಲ್ಲದ ಜಾಗಕ್ಕೆ ಹೋಗಲಿಕ್ಕೆ ಸಹಾಯಕ ಆಗುತ್ತೆ ಕಲ್ಪ್ಯತೆ ಸಹಾಯ ಮಾಡುತ್ತೆ ಇಲ್ಲದ ಜಾಗ ಸಾವಿಲ್ಲದ ಜಾಗ ಅಂದ್ರೆ ಭಗವಂತನ ಸನ್ನಿಧಾನ ಅಲ್ಲಿಗೆ ಹೋಗಲಿಕ್ಕೆ ಇದು ಕಲ್ಪ್ಯತೆ ಈ ರೀತಿಯಾದ ದಾನ ಆದ್ದರಿಂದ ತತ್ಸವಿತು ಹೃದಯ ನಮಃ ವರೆಣ್ಯಂ ಶಿರಸೆ ಸ್ವಾಹ ಹೇಳಿ ಹೀಗೆ ತಲೆಯನ್ನು ಕೈ ಮುಟ್ಟುವಾಗ ಸ್ವಾಹ ಎನ್ನತಕ್ಕಂಥ ಶಬ್ದವನ್ನು ಮೆಲುಕು ಹಾಕುವಾಗ ಆ ಶಬ್ದವನ್ನು ಉಚ್ಚಾರ ಮಾಡುವಾಗ ಮೆಲುಕು ಹಾಕಬೇಕಾದ ಅರ್ಥ ಏನು ಅಂತಂದರೆ ಸ್ವೀಯಂ ಸ್ವೀಕುರು ಇಕೋ ನನ್ನ ತಲೆಯನ್ನೇ ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಅದಕ್ಕೆ ಕೆಲವರು ಹೇಳುವುದುಂಟು ಏನು ಅಂತ ದೇವರಿಗೆ ಅಥವಾ ಸ್ವಾಮಿಗಳಿಗೆಲ್ಲ ನಮಸ್ಕಾರ ಮಾಡುವಾಗ ಶಿರ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತಾರೆ ಯದ್ಯಪಿ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳಿದ್ರೇನೆ ಅಲ್ಲಿ ಅಂಗದಿಂದ ಕೂಡಿದ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಅಲ್ಲಿ ಅದರೊಳಗೆ ತಲೆನೂ ಬಂತು ತಪಷ್ಟು ತಲೆ ಇಲ್ಲ ಆದ್ರಿಂದ ಮಾಡ್ತಾರೆ ಶಿರ ಸಾಷ್ಟಾಂಗ ನಮಸ್ಕಾರ ಅಂತಾರೆ ಸರಿ ಅದನ್ನೀಗ ಚೆನ್ನಾಗಿ ಕೂಡಿಸಿಕೊಡೋಣ ಏನು ಪ್ರಧಾನವಾದ್ದು ನಮ್ಮ ದೇಹದ ಅಷ್ಟ ಅಂಗಗಳಲ್ಲಿ ಪ್ರಧಾನವಾದ್ಯಾವುದು ಅಂತಂದರೆ ಶಿರಸ್ಸು ಆದ್ದರಿಂದ ಶಿರಸ್ಸು ಎಂಬ ಪ್ರಧಾನವಾದ ಅಂಗವನ್ನು ಸೇರಿಸಿಕೊಂಡು ಎಂಟು ಅಂಗಗಳಿಂದ ನಮಸ್ಕಾರ ಮಾಡ್ತೇವೆ ಅಂತ ಹೀಗೆ ಅದಕ್ಕೆ ಅರ್ಥ ಮಾಡೋಣ ಅದರಿಂದಲೇ ಏ ನಾವು ತಲೆಯನ್ನು ಮುಟ್ಟಿಕೊಂಡು ಶಿರ ಅದರಿಂದ ಅಲ್ಲಿ ಶಬ್ದ ಏನಿರುವುದು ವರೇಣ್ಯಂ ಶಿರಸೇ ಸ್ವಾಹ ನೀವು ಹೇಳಬಹುದು ಅಲ್ಲ ನಾವೀಗ ಕೃಷ್ಣ ಮಂತ್ರ ಹೇಳುವಾಗಲೂ ಕೂಡ ಪೂರ್ಣ ಜ್ಞಾನಾತ್ಮನೇ ಹೃದಯ ಎನ್ಮ ಪೂರ್ಣ ಐಶ್ವರ್ಯಾತ್ಮನೇ ಶಿರಸೇ ಸ್ವಾ ಅಂತ ಮುಟ್ಟುತ್ತೇವೆ ಅಲ್ಲಿ ವರೆಣ್ಯ ಅಂತ ಇಲ್ಲ ತಲೆ ವರೆಣ್ಯ ಆ ಸಂದರ್ಭದಲ್ಲಿ ವರೆಣ್ಯ ಅಂತ ಆಗುವುದು ಹೇಗೆ ವರೆಣ್ಯ ಶಬ್ದಕ್ಕರ್ಥ ಏನು ವರಣೀಯ ಸ್ವೀಕಾರಕ್ಕೆ ಯೋಗ್ಯ ಯಾವುದು ಸ್ವೀಕಾರಕ್ಕೆ ಯೋಗ್ಯ ಯಾವುದು ಉತ್ತಮವೋ ಅದೇ ಸ್ವೀಕಾರಾರ್ಹ ತಾನೆ ಸ್ವೀಕಾರಕ್ಕೆ ಯೋಗ್ಯ ತಾನೆ ತದ್ಯ ಈಗ ತಲೆ ವರೆಣ್ಯ ತಲೆ ಸ್ವೀಕಾರಕ್ಕೆ ಯೋಗ್ಯ ತಲೆಯಲ್ಲಿ ಭಗವಂತನ ವರೆಣ್ಯ ಎನ್ನತಕ್ಕಂತಹ ರೂಪ ಉಂಟು ಆದ್ದರಿಂದಲೇ ಎಲ್ಲರೂ ಕೂಡ ತಲೆಯನ್ನೇ ನಿರೀಕ್ಷೆ ಮಾಡುವುದು ಬೈವಾಗಲೂ ಕೂಡ ಅವನಿಗೆ ತಲೆ ಇಲ್ಲ ಅಂತಲೇ ಬೈಯುವುದು ತಲೆ ಹಾಕಿ ಕೆಲಸ ಮಾಡು ಅಂತ ಹೇಳೋದು ಪ್ರತಿಯೊಂದರಲ್ಲಿ ಕೂಡ ಮನಸ್ಸು ಹಾಕಿ ಅಂದರೆ ತಲೆ ಹಾಕಿ ಕೆಲಸ ಮಾಡು ಮಾಡುವಂತಲೇ ಪ್ರತಿಯೊಂದು ಸಂದರ್ಭದಲ್ಲಿ ಹೇಳುವುದು ಇನ್ನೂ ಬೇಕಾ ಏನು ಯಾರೊಬ್ಬ ಮಹಾ ಕದೀಮ ತಾಲಿಬಾನೋ ಯಾರೋ ಯಾರಿಗೆ ಗೊತ್ತು ಆರಿ ಅಲ್ಲಿ ಬಾಂಬು ಇಲ್ಲಿ ಬಾಂಬು ಅಂತೆಲ್ಲ ಇಟ್ಟವ ತಪ್ಪಿಸ್ಕೊಂಡವ ಆವಾಗ ಸರ್ಕಾರ ಘೋಷಣೆ ಮಾಡುತ್ತೇನು ಅಂತ ಇವನ ತಲೆಗೆ ಇಷ್ಟು ಬಹುಮಾನ ಘೋಷಿಸಲಾಗಿದೆ ಈ ತಲೆಯನ್ನು ಯಾರು ತಂದು ಕೊಡ್ತಾರೋ ಅವರಿಗೆ ಇಷ್ಟು ಬಹುಮಾನ ಮೊನ್ನೆ ಮೊನ್ನೆ ಒಂದು ಪತ್ರಿಕೆಯಲ್ಲಿ ಬಂತು ನಲ್ವತ್ತೆರಡು ಕೋಟಿ ಅಂತೆ ಯಾರೋ ಒಬ್ಬ ಮಹಾಕದಿಮ ಅವನ ತಲೆಗೆ ನಲವತ್ತೆರಡು ಕೋಟಿಯನ್ನು ಘೋಷಣೆ ಮಾಡಿತ್ತಂತೆ ಸರ್ಕಾರ ಒಂದು ದೇಶ ಘೋಷಣೆ ಮಾಡಿತ್ತಂತೆ ಹಾಗಾದರೆ ಯಾವುದಕ್ಕೆ ಅವನನ್ನು ತಂದು ಅಂತಲ್ಲ ಅವನ ಕೈಕಾಲು ತಂದು ಕೊಡಿಂತಲ್ಲ ಅವನ ತಲೆಯನ್ನು ತಂದು ಕೊಡಿ ಹಾಗಾದರೆ ಇಡೀ ದೇಹದಲ್ಲಿ ವರೆಣ್ಯ ಭಜನೀಯ ಯಾವುದು ಅಂತ ಕೇಳಿಬಿಟ್ರೆ ನಮ್ಮ ತಲೆ ಆದ್ದರಿಂದ ಭಗವಂತನಿಗೆ ಇಷ್ಟ ತನಕ ಅವನನ್ನು ಬಗ್ಗಿಸಿ ಆಯಿತು ದೇವರ ನಮಃ ಅಂತ ಹೇಳುವ ಮೂಲಕ ಅವನನ್ನು ಬಗ್ಗಿಸಿ ಆಯಿತು ಹೃದಯದಲ್ಲಿರತಕ್ಕಂಥ ದೇವರನ್ಗೆ ನಮಃ ಅಂತೇಳಿ ಬಗ್ ನಮ್ಮ ಗುಣಗಳಿಂದ ಅವನನ್ನು ನಮಃ ಅಂತೇಳಿ ಬಗ್ಗಿಸಿದೆವು ಬಗ್ಗಿಸಿದ ಮೇಲೆ ಅವನ ಹಿಡಿತಕ್ಕೆ ಬಂದ ಮೇಲೆ ಅವನಿಗೆ ಕೊಡಬೇಕಲ್ಲ ನಾವು ನಮ್ಮ ನಮ್ಮ ನಾವು ಅವನನ್ನು ಕರ್ಕೊಂಡು ಬಂದ ಮೇಲೆ ಬನ್ನಿ ಅಂತ ಹೇಳಿಕೊಂಡು ಎಬ್ ಎದ್ಯಪ್ ಲೋಕದಲ್ಲಿ ಕುಂಟು ಏನು ಅಂತ ಅವರು ಎಲ್ಲಿಗೂ ಹೋಗೋರಲ್ಲ ಯಾರಿಗೂ ತಲೆ ಬಾಗೋರಲ್ಲ ನಾವೇನೋ ಪ್ರಾರ್ಥನೆ ಮಾಡಿದ್ದಕ್ಕೆ ನಮ್ಮ ಗುಣಕ್ಕೆ ಮರುಳಾಗಿ ಅವರು ಬರ್ತೇನೆ ಅಂತಂದ್ರು ಬಂದ್ರು ಕರ್ಕೊಂಡು ಬಂದೆವು ಬಂದ್ರು ಮನೆಗೆ ಬಂದ್ರು ಆಮೇಲೆ ಅವ್ರನ್ನ ತಾವು ಚೆನ್ನಾಗಿ ಆಧಾರ ಮಾಡ್ಬೇಕಲ್ಲ ಒಳ್ಳೆ ಒಳ್ಳೆ ವಸ್ತುಗಳಿಂದ ಅವ್ರನ್ನ ಉಪಚಾರ ಮಾಡಬೇಕಲ್ಲ ಅವರ ಮನಸ್ಸಿಗೆ ನೋವಾಗದಂತೆ ನೋಡಿಕೊಳ್ಬೇಕಲ್ಲ ಆ ಅದೇ ಇಲ್ಲಿ ಎರಡನೇದ್ದು ನಮಃ ಅಂತ ಹೇಳುವ ಮೂಲಕ ಹೃದಯಾಯ ನಮಃ ಅಂತ ಹೇಳುವ ಮೂಲಕ ನಮ್ಮ ಗುಣಗಳಿಂದ ಅವನನ್ನು ಮಾರು ಹೋಗುವಂತೆ ಮಾಡಿ ಸೋತೋದ ಮರುಳಾದ ಬಂದ ಮಹಾರಾಜ ಕೂತುಕೋ ಇಲ್ಲಿ ಅಂತ ನಮ್ಮ ಹೃದಯ ಸಿಂಹಾಸನದಲ್ಲಿ ಅವನನ್ನು ಕೂಡಿಸಿದೆವು ಕೂಡಿಸಿದ ಮೇಲೆ ಇನ್ನು ಆಧಾರ ಮಾಡಬೇಕು ಏನಾದರ ಮಾಡಬೇಕು ಕೃಷ್ಣ ಭಾಗವತದಲ್ಲಿ ಹೇಳಿದ್ದಾನೆ ಯ ಇಷ್ಟತಮ್ ಲೋಕೆ ತತ್ತತೆ ಮಖ್ಯಂ ನಿವೇದ್ಯ ನಿನಗೆ ಯಾವುದು ತುಂಬಾ ಇಷ್ಟ ಅಂತ ಉಂಟು ಅದನ್ನು ನನಗೆ ನೈವೇದ್ಯ ಮಾಡು ಅಂತ ಕೃಷ್ಣ ಅಂದಿದ್ದ ಅವನನ್ನು ತಂದು ಕೂಡಿಸಿದೆವು ಇನ್ನು ನೈವೇದ್ಯ ಮಾಡಬೇಕು ಏನು ನೈವೇದ್ಯ ವರೇಣ್ಯಂ ಶಿರಸೆ ಸ್ವಾಹ ಕೃಷ್ಣ ಹೃದಯದಲ್ಲಿ ಹೇ ಸವಿತ್ರ ನಾಮಕ ಭಗವಂತನೇ ನನ್ನ ಅಭೀಷ್ಟಗಳನ್ನು ಕೊಡುವುದಕ್ಕೋಸ್ಕರ ಇಲ್ಲಿ ಬಂದು ಕೂಡಿಸಿದ್ದೇನೆ ಕೂತಿದ್ಯಾ ಇಂತಹ ನಿನಗೆ ನಾನೀಗ ಅರ್ಘ್ಯಪಾದ್ಯಾದಿಗಳನ್ನು ಕೊಡಬೇಕು ನಾನು ನಿನಗೆ ಆದರೋಪಚಾರ ಮಾಡಬೇಕು ಏನಾದರೋಪಚಾರ ಮಾಡುವುದು ಮತ್ತೇನಲ್ಲ ನನಗೆ ಯಾವುದು ತುಂಬ ಇಷ್ಟವೋ ನೀನು ಹೇಳಿದಂತೆ ಅದನ್ನೇ ನಿನಗೆ ಅರ್ಪಿಸ್ತಾ ಇದ್ದೇನೆ ಏನದು ಶಿರಸೆ ಸ್ವಾಹ ನನ್ನ ಶಿರಸ್ಸನ್ನು ಸ್ವೀಕಾರ ಮಾಡು ನನ್ನ ತಲೆಯನ್ನು ನಿನ್ನ ಪಾದದಲ್ಲಿ ಅರ್ಪಿಸಿದ್ದೇನೆ ಆದರೆ ನನ್ನ ತಲೆಯಲ್ಲಿ ನಿನ್ನ ಪಾದ ಇರುವಂತೆ ಮಾಡು ನಿನ್ನ ಪಾದದಲ್ಲಿ ನನ್ನ ತಲೆ ಇರುವಂತೆ ಮಾಡು ಎನ್ನುವುದೇ ವರೇಣ್ಯಂ ಶಿರಸೆ ಸ್ವಾಹ ಅಂತ ಹೇಳಿಕೊಂಡು ಮಾತ್ರ ಇದು ತಲೆ ನನ್ನದು ಅಂತ ನಾನೊಂದು ಅಭಿಮಾನ ಮಾಡಿಕೊಂಡು ಬಂದಿದ್ದೇನೆ ಆಮೇಲೆ ಅಭಿಮಾನಿ ದೇವತೆಗಳು ಅಂತಿದ್ದಾರಲ್ಲ ಅದೇ ರೀತಿಯಲ್ಲಿ ನನ್ನ ಈ ಶಿರಸ್ಸಿಗೆ ಒಂದು ರೀತಿಯಲ್ಲಿ ಅಭಿಮಾನಿ ಯಾರು ಅಂತಂದ್ರೆ ದೇವತೆ ಅಂತ ಹೇಳೋಲ್ಲ ಅಭಿಮಾನಿ ಯಾರು ಅಂತಂದ್ರೆ ನಾನು ನಾನೇನ್ ಮಾಡ್ತಾ ಇದ್ದೇನೆ ಹಾಗಾದ್ರೆ ಆ ಶಿರಸ್ ಪತ್ರಿಕೆ ಯಾರ ಹಿಡಿತದಲ್ಲಿರುತ್ತೋ ಅವನನ್ನು ಪತ್ರಿಕೆ ಅಭಿಮಾನಿ ಅಂತ ಕರೆಯುವುದು ಯದ್ಯಪಿ ಪತ್ರಿಕೆ ಯಜಮಾನೊಬ್ಬ ಬೇರೆ ಎಲ್ಲೋ ಇದ್ದಾನೆ ನಾವು ಏನ್ ಮಾಡುವವರು ಮನೆ ಮನೆಗೆ ಪತ್ರಿಕೆ ಹಾಕುವವರು ನಮ್ಮಲ್ಲಿ ಒಂದು ಐವತ್ತು ಪತ್ರಿಕೆ ಒಂದು ಕಟ್ಟಿರುತ್ತೆ. ಮನೆ ಮನೆಗೆ ಹೋಗ್ತಾ ಇರ್ತೇವೆ ಆ ಐವತ್ತು ಪತ್ರಿಕೆಗಳು ಯಾರ ಹಿಡಿತದಲ್ಲಿ ನಮ್ಮ ಹಿಡಿತದಲ್ಲಿ ನಿಜವಾಗಿ ಅದರ ಯಜಮಾನ ಅವ ಸಂಚಾಲಕ ಇದ್ದಾನಲ್ಲ ಪತ್ರಿಕೆಯವ ಅವ ಅದರ ಯಜಮಾನ ಸದ್ಯ ಐವತ್ತು ನನ್ನ ಅಧೀನಕ್ಕೆ ಕೊಟ್ಟಿದ್ದಾನೆ ಅವನ ಅಧೀನದಲ್ಲಿ ಇದ್ದುಕೊಂಡು ನನ್ನ ಅಧೀನದಲ್ಲಿ ಬೆದ್ಯಪಿದು ನಿಜವಾಗಿ ನನ್ನ ಅಧೀನದಲ್ಲಿ ಇರತಕ್ಕದ್ದಲ್ಲ ನಾಳೆ ದಿವಸ ಅವ ಐವತ್ತು ಪತ್ರಿಕೆಯನ್ನು ಹಿಡ್ಕೊಂಡು ಬಾ ಅಂತಂದ್ಬಿಟ್ಟು ನಾನು ಹಿಡ್ಕೊಂಡು ಹೋಗಲೇಬೇಕು ಆದರೆ ನನ್ನ ಅದ್ ನನ್ನ ಅಧೀನಕ್ಕೆ ಅಂತ ಕೊಟ್ಟಿದ್ದಾನೆ ಮಾತ್ರ ಹಾಗಾದರೆ ತನ್ನದಲ್ಲದನ್ನು ತನ್ನದು ಅಂತ ತಿಳುಕೊಳ್ಳುವುದಕ್ಕೆ ಅಭಿಮಾನ ಅಂತ ಹೆಸರು ಸದ್ಯ ಶಿರಸ್ಸು ನಮ್ಮದಲ್ಲ ದೇವರು ಏನು ಮಾಡಿದ್ದಾನೆ ಶಿರಸ್ಸಿಗೆ ಸದ್ಯ ದೇಹದ ಮೇಲೆ ಶಿರಸ್ಸನ್ನಿಟ್ಟು ಇದರೊಳಗೊಬ್ಬ ಜೀವನ ನಿಟ್ಟು ಆ ಸದ್ಯಕ್ಕೆ ಇದನ್ನು ನೋಡಿಕೊಂಡಿರು ನೀನು ಅಂತ ಹೇಳಿಕೊಂಡು ಭಗವಂತ ಆಜ್ಞೆ ಮಾಡಿದ್ದಾನೆ ಆ ಪ್ರಕಾರ ಈ ಶಿರಸ್ಸನ್ನು ನೋಡಿಕೊಂಡಿದ್ದೇವೆ ಈಗ ಆ ಯಜಮಾನ ಬಂದು ಕೂತಿದ್ದಾನೆ ಬಂದ ಕೂತಿರತಕ್ಕಂಥ ಯಜಮಾನನಿಗೆ ನಾವು ಒಳ್ಳೆದನ್ನು ಕೊಡಬೇಕು ಏನ್ ಕೊಡೋದು ಎನ್ನ ತಲೆಯನ್ನೇ ಆ ಭಗವಂತನಿಗೆ ಸ್ವಾಹ ಸ್ವೀಯಂ ಗುರು ಕೊಡು ನಿನ್ನದೇ ಇದನ್ನ ನಿನಗೇನೆ ಅರ್ಪಣೆ ಮಾಡ್ತಾ ಇದ್ದೇನೆ ನಾನು ಅಂತ ಅನುಸಂಧಾನ ಮಾಡಿಕೊಂಡು ವರೇಣ್ಯಂ ಶಿರಸೇ ಸ್ವಾಹ ಅಂತ ಹೇಳಬೇಕು ಎಂಬಲ್ಲಿಗೆ ಕೃಷ್ಣಾರ್ಪಣ ಅಷ್ಟು